ನೋಡಿ, ತುಮಕೂರು ನಗರಕ್ಕೆ ಆಕಾಂಕ್ಷಿ ಆಗ್ಬೇಕು ಅಂತ ನಾನು ಓಡಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಅದರ ಸಲುವಾಗಿ ನಾನು ಇಲ್ಲೇ ಒಂದು ಮನೆ ಸ್ವಂತ ಮನೆ ಮಾಡಬೇಕು ಅಂತ ಎರಡು ಮನೆ ತಗೊಂಡಿದ್ದೆ. ಇವತ್ತು ಬೆಳಗ್ಗೆ ಜಮೀರನ್ನ ಫೋನ್ ಮಾಡಿದ್ರು. ಜಮೀರನ್ನ ನನ್ನ ಬ್ರದರ್, ನಾನು ಅವರು ಅವ್ರ ಬಾಯಲ್ಲಿ ಹೇಳಿದ್ರು, ನಾನು ಅವರು ಬ್ರದರ್ ತರ ಬ್ರದರೇ ಅಣ್ಣ ಈ ಕಡೆ ಬರ್ತಾ ಇದ್ದೀನಿ ಅಂದರು. ಆಯ್ತು ಬಾರಣ್ಣ, ಒಂದು ಕಾಫಿ ಕುಡ್ಕೊಂಡು ಹೋಗಂತ ಹೇಳಿದೆ. ಬಂದರು ಕಾಫಿ ಕುಡ್ತಾರೆ. ಮಾತುಕತೆ ಸರ್, ಇದಿನಗಳ ಕಾಲ ಜೆ ಡಿ ಎಸ್ನಲ್ಲಿ ಕುಮಾರಸ್ವಾಮಿ ಹೇಳಿದ್ರೆ ನಮ್ಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ರಿ. ಟಿಕೆಟ್ ಸಿಗ್ತಾ ಇಲ್ಲ ಅಂದ್ಕೂಡ ಪಕ್ಷಾಂತರ ಪರ ಈಗ ಆಲ್ರೆಡಿ ಕಾಂಗ್ರೆಸ್ ಕಡೆ ಮುಖ ಮಾಡಿದಿರ. ಇಲ್ಲೂ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಬೇರೆ ಯಾವ್ದಾನ ಪಕ್ಷದ ಕದ ತೊಟ್ಟ ಕೆಲಸ ಏನಾದ್ರೂ ಇದೆಯಾ? ನಾನು ಎಲ್ಲೂ ಕದ ತಡ್ತಾ ಇಲ್ಲ. ನಾನು ಎಲ್ಲಿ ಟಿಕೆಟ್ ಸಿಕ್ಕುತ್ತೆ ಅನ್ನೋದಕ್ಕಿಂತ ಜಾಸ್ತಿ ನಾನು ಹೇಳಿರೋ ಮಾತು 2023ಕ್ಕೆ ತುಮಕೂರಿಗೆ ಅಟ್ಟಿಕಾ ಬಾಬು MLA ಅಂತ ಹೇಳಿದ್ದೀನಿ. ಇವತ್ತು ಕೂಡ ಅದೇ ಮಾತಲ್ಲಿ ನಾನು ಬರ್ತಾ ಇದ್ದೀನಿ. ತುಮಕೂರಿನ ಜನರ ವಿಶ್ವಾಸ ತಗೊಂಡು 2023ಕ್ಕೆ ನಾನು MLA ಆಗತ್ತಂದು ಸದಾಶಿವ ಸರ್. ವಾಸ್ತವ ಇಲ್ಲಿನ ವಾತಾವರಣ ಗೊತ್ತಿದೆ. ಇಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ, ಒಳ್ಳೆ ವ್ಯಕ್ತಿ ಬೇಕು ಅಂತ ಇದ್ದಾರೆ. ನಾಡಿನರ ಅರ್ಥ ಮಾಡ್ಕೊಂಡಿದ್ದೀನಿ. ಅದಿಟ್ಟು ನಾನು ಹೇಳ್ತೇನೆ, XML ಅವರು ಇದ್ದಾರೆ, ಸೊ ಅವ್ರನ್ನ ಬಿಟ್ಟು ನಿಮ್ಗೆ ಕೊಡುವಂತ ಚಾನ್ಸಸ್ ಇದೆಯಾ ಅಂತ ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಬೇಕು. ನಾನು ತೀರ್ಮಾನ ಈಗ ನಿಮ್ಗೆ ಜಮೀರ್ ಅಹ್ಮದ್ ಅವರ ಸಪೋರ್ಟ್ ಯಾವ ರೀತಿ ಇದೆ, ಅವರೇನು ನಿಮ್ಗೆ ಗಾಡ್ ಫಾದರ್ ಅಂತ? ಈಗ ಇದರಲ್ಲಿ ನನಗೆ ಗಾಡ್ ಫಾದರು, ನನಗೆ ಸಿದ್ದರಾಮಯ್ಯ ಕೂಡ ನನಗೆ ಬಹಳ ಗಾಡ್ ಫಾದರೇ. ನಮ್ಮ DK ಅಣ್ಣ ಕೂಡ ಅವ್ರನ್ನ ಬರ್ತಾರೆ. ನನಗೆ ಮೂರು ನಮ್ಮ ಪರಮೇಶ್ ಅಣ್ಣ ಕೂಡ, ಇದರ ಹೈಕಮಾಂಡ್ಗಳಲ್ಲಿರುವ ಮೂರು ಜನ ಕೂಡ ನಿಮ್ದು ಅದೇ ತರ. JDS ಅಲ್ಲೂ ಕೂಡ ನಾನು ಕುಮಾರಸ್ವಾಮಿಗೆ ಕುಮಾರ ನನಗೆ ವಿಶ್ವಾಸಿಯಾಗಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋನು. ಈ ಪಕ್ಷದಲ್ಲೂ ಕೂಡ ಇದ್ದಾರೆ. ಹಂಗಾಗಿ ಎಲ್ಲರೂ ಕೂಡ ಗಾಡ್ ಫಾದರ್ಗಳೇ. ಪೊಲಿಟಿಕಲಿ ನಾನು ಹೊಸುವ, ನಾನು ಒಂದು ಬಿಸ್ನೆಸ್ ಮ್ಯಾನ್. ಜಮೀರ್ ಅಹ್ಮದ್ ಯಾವ ರೀತಿ ಸಪೋರ್ಟ್ ಇವತ್ತಿನ ಭೇಟಿಯಲ್ಲಿ ಏನು ಚರ್ಚೆ ಆಯ್ತು? ರಾಜಕೀಯ ಚರ್ಚೆ ಏನಾದ್ರು ಆಯ್ತು? ಕೆಲವು ವಿಷಯಗಳು ಚರ್ಚೆ ಆಗಿದೆ, ಬಟ್ ಆ ವಿಷಯಗಳು ಈಗ ಎಲ್ಲರೂ ಸೂಕ್ತ. ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮಗೆ ಜಮೀರ್? ಖಂಡಿತ ನನಗೆ ಸಪೋರ್ಟ್ ಮಾಡಿ. ಟಿಕೆಟ್ ಕೊಡಿಸೋ ವಿಚಾರದಲ್ಲಿ ಎಷ್ಟು ಸಹಕಾರ ಇರುತ್ತೆ ಸರ್ ಅವ್ರದ್ದು? ಇಲ್ಲ, ಖಂಡಿತ ಟಿಕೆಟ್ ಕೊಡಿಸಿ ಅಂತ ನಾನು ಜಮೀರ್ ಅಣ್ಣ ಹತ್ರ ಕೇಳಿಲ್ಲ. ಯಾಕಂದ್ರೆ ನನ್ನ ಮನೆಗೆ ಬಂದಿರೋದು ಒಂದು, ನನ್ನ ಫ್ರೆಂಡ್ ಆಗಿ ನನ್ನ ಬ್ರದರ್ ಆಗಿ ಕಾಫಿ ಕುಡಿಯಕ್ಕೆ ಬಂದರು, ಕಾಫಿ ಕೊಡ್ತಿದ್ದಾರೆ. ಟಿಕೆಟ್ ಕೊಡೋದು ಬಿಡೋದು ಹೈಕಮಾಂಡ್ ಇದೆ. ಹೈಕಮಾಂಡ್ ನಿರ್ಧಾರ ಏನ್ ತಗೊಳ್ಳುತ್ತೆ ಹೈಕಮಾಂಡ್ ಇದ್ದಕ್ಕೆ. ಮೊನ್ನೆ ದೇವರಪಟ್ಟಣದಲ್ಲಿ ಜಮೀರ್ ಅಹ್ಮದ್ ಬೆಂಬಲಕ್ಕಿದ್ದಾರೆ ಅಂತ ಹೇಳಿದ್ರಿ, ಇವತ್ತು ಮನೆಗೆ ಬಂದಿದ್ದಾರೆ, ನನ್ನ ಟಿಕೆಟ್ ಕೊಡಿಸ್ಬಿಡ್ತಾರ ಅಂತ. ನನ್ನ ಬರ್ತಾರ ಅಂತ ಹೇಳಿದ್ದೀನಿ, ಅವತ್ತು ಹೇಳಿದ್ದೀನಿ, ಇವತ್ತು ನಾನು ಬರ್ತಾರ ಅಂತ ಹೇಳಿದ್ದೀನಿ. ಬ್ರದರ್ ಮನೆಗೆ ಓಕೆ, ಬಟ್ ಈ ತರ ರಾಜಕೀಯ ಸನ್ನಿವೇಶಗಳಲ್ಲಿ ಭೇಟಿ ಕೊಡೋದು, ಈ ತುಮಕೂರಲ್ಲಿ ಕೂಡ MLA ಅವರು ಇದ್ದಾರೆ, ಮಾಜಿ ಶಾಸಕರು, ಇಂಥ ಸಂದರ್ಭದಲ್ಲಿ ಗೊಂದಲ ಆಗಲ್ವಾ ಅಂತ? ಯಾಕೆ ಗೊಂದಲ ಆಗುತ್ತೆ? ನಮ್ಮ ಅಣ್ಣ ನನ್ನ ತಮ್ಮ ನನ್ನ ಮನೆಗೆ ಬಂದು ಒಂದು ಕಾಫಿ ಕುಡಿಯೋದು ಯಾವ್ದು ದೊಡ್ಡ ಗೊಂದಲ ಆಗುತ್ತೆ? ಬೇರೆ ಟಿಕೆಟ್ ಆಕಾಂಕ್ಷಿಗಳಿಗೆ ಸ್ವಲ್ಪ ಭಯ ಹುಟ್ಟಿಸಿದ್ರ ಅಂತ ನಿಮ್ಗೆ ಗೊತ್ತಿಲ್ಲ ನನಗೆ. ಆಲ್ರೆಡಿ ನಿದ್ದೆ ಕೆಡಿಸಿದ್ದಾರೆ, ಯಾಕೆಂದ್ರೆ ಮಾಜಿ ಶಾಸಕರು ಮನೆ ಹೋಗಿಲ್ಲ, ನೇರವಾಗಿ ಅತಿಕಾ ಬಾಬು ಅವ್ರ ಮನೆ ಬಂದಿದ್ದಾರೆ. ಇದ್ರ ಬಗ್ಗೆ ನೀವು ಜಮೀರ್ ಅಣ್ಣ ಹತ್ರ ಕೇಳಿದ್ರೆ ಚೆನ್ನಾಗಿರ್ತಾ ಇತ್ತು. ಜಮೀರ್ ಅಣ್ಣ ನನ್ನ ರಫೀಕ್ ಅಹ್ಮದ್ ಅವರ ಸಪೋರ್ಟ್ ಇದೆ ಸರ್ ನಿಮಗೆ? ನಾನು ಹೇಳಿದ್ದೀನಿ, ಈ ತುಮಕೂರ ಇಡೀ ತುಮಕೂರು ನಾಗರಿಕರ ಸಪೋರ್ಟ್ ನನಗಿದೆ. ಮುಂಬರೋ ದಿನಗಳು ನೀವು ನೋಡ್ತೀರಾ, ಇವ್ರು ಬದಲಾವಣೆ ಬಯಸ್ತಾ ಇದ್ದಾರೆ, ಇಲ್ಲಿ ಯಾರು ಅಂತ ನೋಡ್ತಾ ಇಲ್ಲ. ನೀವು ಕೊಡೋ ಪತ್ರಕರ್ತರು ನನ್ನ ಹತ್ರ ಪರ್ಸನಲಿ ಮಾತಾಡೋ ಸಂದರ್ಭದಲ್ಲಿ ನಿಮ್ಮ ಬಾಯಿಂದ ಹೇಳಿ ಬಂದಿರೋ ಹೇಳಿಕೆನೆ ಈ ಊರಿನ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಆ ಬದಲಾವಣೆಗೆ ಸರಿಯಾದ ಒಂದು ದೇವರು ಕಳಿಸಿರೋದು ಧರ್ಮಸ್ಥಳ ಮಂಜುನಾಥನ್ ಕಳಿಸಿರೋದು ನನಗೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದ ಇದೆ. ಈ ತುಮಕೂರಿನ ಜನರು ಮನಸ್ಸು ಗೆದ್ದು ನಾನು ಈ ಊರಿಗೆ MLA ಆಗೋದಂತ ಖಚಿತ. BJP ಹಾಲಿ MLA ಅವ್ರನ್ನ ಯಾವ ರೀತಿ ಎದುರಿಸ್ತೀರಾ, ಏನು ಅವ್ರ ಬಗ್ಗೆ ಏನು ಅಸ್ತ್ರಗಳಿದಾವೆ ಸರ್ ನಿಮ್ಮ? ನೋಡಿ, ನಾನು ಯಾರ ಬಗ್ಗೆ ಟೀಕೆ ಮಾಡೋದಾಗ್ಲಿ ಬೇರೆ ಮಾಡೋದಾಗ್ಲಿ ನಾನು ಪೊಲಿಟಿಕಲ್ ಅಷ್ಟು ದೊಡ್ಡವನಲ್ಲ. ಇರಲಿ, ನಾನು ಜನರು ವಿಶ್ವಾಸ ಗೆಲ್ತೀನಿ ಅಂತ ಮಾತಾಡ್ತೀನಿ. ಕಾಂಗ್ರೆಸ್ ನಿನ್ನೆ ಆಕಾಂಕ್ಷಿಗಳಿಂದ ಅರ್ಜಿ ಆಹ್ವಾನ ಮಾಡಿತ್ತು, ನೀವು ಆ ಸಂದರ್ಭದಲ್ಲಿ ಅಪ್ಲೈ ಮಾಡಿದ್ರೆ? ನಾನು ಕಾಂಗ್ರೆಸ್ಗೆ ಅರ್ಜಿ ಹಾಕಿರೋದಂತೂ ಸತ್ಯ, ನಿಜ ಅರ್ಜಿ ಹಾಕಿದ್ದೀನಿ. ಒಂದ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಮುಂದಿನ ನಡೆ ಏನ್ ಸರ್? ಸರ್, ನಾನು 2023ಗೆ MLA ಆಗ್ತೀನಿ. ಮುಂದಿನ ನಡೆ ಬಗ್ಗೆ ಮೇಲೆ ದೇವರಿದ್ದಾನೆ, ದೇವ್ರ ತೀರ್ಮಾನ. MLA ಆಗ್ತೀನಿ, ಅದು ಹೆಂಗ್ ಆಗ್ತೀನಿ ನಾನು? ಸರ್, ಈಗ JDS ಇಂದ ಒಟ್ಟಿಗೆ ಬಹಳಷ್ಟು ಜನ ಬರ್ತಾ ಇದ್ದಾರೆ ಮುಖಂಡರುಗಳು ಅನ್ನುವಂತ ಮಾತಿದೆ, ಇನ್ನು ಎಷ್ಟು ಜನ ಬರ್ಬೋದು ಸರ್ JDS? ಮುಂಬರೋ ದಿನಗಳು ಈ ನಗರದ ನನ್ನ ಒಕ್ಕಳಿಗ ಬಾಂಧವರು ನನ್ನ ಕೈ ಹಿಡಿತಾರಂತ ವಿಶ್ವಾಸ ನನಗಿದೆ. JDS ಗುಡ್ ಬೈ ಸರ್, ನನಗೆ ಗೊತ್ತಿಲ್ಲ, ನನ್ನ ಜೊತೆಲಿ ಇದ್ದಾರೆ. ಇಲ್ಲ, ಗೌರಿಶಂಕರ್ ಕೂಡ ನಾನು ಹೇಳ್ತಾ ಇದ್ದೀನಿ, ಹೀ ಇಸ್ ಮೈ ಬ್ರದರ್.
ನಮ್ಮ ನಾನೇ ಅವರು ನನ್ನ ಬ್ರದರ್ ಅವರು ನಾನು ಇವತ್ತು ಹೇಳಿಲ್ಲ ಈ ಮಾತು ಯಾವತ್ತು ನಾನು ತುಮಕೂರು ಕಾಲಿಟ್ಟಿದ್ದೀನೋ ಅವತ್ತೇ ಹೇಳಿದ್ದೀನಿ ಗೌರಿಶಂಕರ್ ನನ್ನ ಬ್ರದರ್ ನಿಮ್ಮ ಎದುರಾಳಿ ಯಾರು ಸರ್ ಗೊತ್ತಿಲ್ಲ ರಾಜಕೀಯವಾಗಿ ನನಗೆ ಎದುರಾಳಿ ಯಾರು ಇಲ್ಲ ಸರ್ ಸರ್ ಸೊಗಡಿ ಶಿವಣ್ಣ ಅವರು ಕೂಡ ಈಗ ಒಂದು ಕಚೇರಿ ಓಪನ್ ಮಾಡ್ಕೊಂಡಿದ್ದಾರೆ ಇಷ್ಟಿದ್ದವನು ಸೈಲೆಂಟ್ ಆಗಿದ್ರು ಅವರು ಈಗ ಅವರು ಕೂಡ ರಾಜಕೀಯ ಕಡೆ ಬರ್ತಿದ್ರೆ ಟಿಕೆಟ್ ಸೊಗಡ ನನಗೆ ನಾನು ನಮಸ್ಕಾರ ಹೇಳ್ತೀನಿ ಮಧ್ಯಾಹ್ನ ನನ್ನ ಫೋನ್ ಮಾಡಿದ್ರು ನಾಳೆ ನನ್ನ ಗೃಹ ಪ್ರವೇಶ ಇದೆ ಭವನ ನೀವು ಬರಬೇಕು ಅಂತ ಕರೆದಿದ್ದಾರೆ ಅವ್ರು ಕರೆದಿದ್ದಕ್ಕೆ ದೊಡ್ಡವರಿಗೆ ನಮಸ್ಕಾರ ಮಾಡ್ತೀನಿ ಈಗ ಗೌರಿಶಂಕರ್ ಅವರಿಗೆ ಗೊತ್ತಿದೆ ಸರ್ ಏನು ಅಥವಾ ಅವರು ನಿಮ್ಮನ್ನ ಕಳಿಸಿರೋದು ಕಾಂಗ್ರೆಸ್ ಕಡೆ ಅಂತ ಇಲ್ಲ ಅವರು ಜೆ ಡಿ ಎಸ್ ಪಕ್ಷದಲ್ಲಿದ್ದಾರೆ ನಾನು ಕೂಡ ಜೆ ಡಿ ಎಸ್ ಪಕ್ಷದಲ್ಲಿ ಸೇರ್ಪಡೆ ಆಗಿ ಜೆ ಡಿ ಎಸ್ ಅವನಾಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದೆ ಈ ಸನ್ನಿವೇಶಗಳು ಮುಂಬರೋ ದಿನಗಳು ಗೊತ್ತಿಲ್ಲ ದೇವ್ರ ಏನ್ ಇಚ್ಛೆ ಇದೆಯೋ ಆ ಇಚ್ಛೆ ಪ್ರಕಾರ ಜಾಸ್ತಿ ಇದೆ ಯಾವ ಪಕ್ಷದಿಂದ ಕಾಂಗ್ರೆಸ್ ಅಂತ ಸರ್ ನಾನು ಕಾಂಗ್ರೆಸ್ ಅಲ್ಲಿ ಅರ್ಜಿ ಹಾಕಿದ್ದೀನಿ ಅಂತ ನೇರ ನೇರವಾಗಿ ಅಂದ್ರೆ ಅವ್ರು ಹೇಳ್ತಾರಲ್ಲ ಸರ್ ನಿಮ್ಗೆ ಹಾಕಿಲ್ಲ ಯಾರು ಅರ್ಜಿ ಬಂದ್ ಅರ್ಜಿ ಹಾಕಿಲ್ಲ ಅಂತ ಇಡ್ಬೋದು ಈಗ ಕೇಳಿದ್ರೆ ನನ್ನ ಹತ್ರ ಇಲ್ಲ ಮೊದಲೇ ಕೊಡ್ತಾ ಇದ್ದೆ ಇದೆ ಅರ್ಜಿ ಹಾಕಿದ್ದೀನಿ ಆದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೂ ಮಾಹಿತಿ ಇದೆ ನಾನು ಅರ್ಜಿ ಹಾಕಿದ್ದೆ ನಾನು ಯಾರಿಗೂ ಸೇರಿದಿಲ್ಲ ನನ್ನ ಸ್ವಭಾವನೇ ಇಂಥವ್ದೇ ಕಷ್ಟದಲ್ಲಿ ಯಾರನ್ನ ಇದ್ರೆ ಅದು ನಮ್ಮ ನರಸೇಗೌಡರಾಗ್ಲಿ ಯಾರಿರ್ಲಿ ನಮ್ಮ ಮನೆ ಕೆಲ್ಸಗಾರಿರ್ಲಿ ನಾನು ನನ್ನ ಮಕ್ಕಳ ತರಾನೇ ನೋಡ್ತೀನಿ ನನ್ನ ಅಮ್ಮ ಅಪ್ಪ ತರಾನೇ ನೋಡ್ತೀನಿ ಇದು ನನ್ನ ಸ್ವಭಾವ ನಾನೇನು ರಾಜಕೀಯ ಅವ್ರಿಗೆ ನನ್ನ ಸಪೋರ್ಟ್ ಬರ್ತಾರ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಹಾಸ್ಪಿಟ್ಲ್ಗೆ ಹೋಗಿಲ್ಲ ಅವ್ರಿಗೆ ಒಳ್ಳೇದ್ ಕಟ್ಟೆ ನೋಡಿಲ್ಲ ನಾನು ನನ್ನ ಸ್ವಭಾವನೇ ಇಂಥದ್ದೇ ನನ್ನ ಜೊತರ ಹತ್ತಿರದಿಂದ ನೋಡಿರೋರಿಗೆ ಅದು ಗೊತ್ತಿಲ್ಲ ಘಟಿಕಾ ಬಾಬು ಅವರು ಅಫಿಷಿಯಲ್ ಜನರ ಹತ್ರ ಸ್ವಲ್ಪ ಅಷ್ಟ ಆಗಿ ಕಾಣಿಸ್ಕೊತಿಲ್ಲ ಅಂತ ಇದೆ ಸರ್ ಮನೆಗೆ ಮಾಡಿದ್ದೀನಿ ಖಂಡಿತ ಬೆಳಗ್ಗೆ ಈ ಊರಿನ ನಾಗರಿಕರ ಜೊತೆಯಲ್ಲಿ ನಾನು ಕೂಡ ವಾಕಿಂಗ್ ಹೋಗೋದು ಪ್ರಾರಂಭ ಮಾಡ್ತೀನಿ ಮುಂಬರ ಮುಂದಿನ ಚುನಾವಣೆಯಲ್ಲಿ ಜನ ಸಾಫ್ಟ್ ಜನತೆಗೆ ಓಟ್ ಹಾಕ್ತಾರೋ ನಿಮ್ಗೆ ಓಟ್ ಹಾಕ್ತಾರೆ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ರಫೀಕ್ ಅಹಮದ್ ಇರ್ಬೋದು ಜ್ಯೋತಿ ಗಣೇಶ್ ಇರ್ಬೋದು ಒಂದಷ್ಟು ಸಾಫ್ಟ್ ನೇಚರ್ ಇಟ್ಕೊಂಡಿದ್ದಾರೆ ಜನ ಅಂದಾಗ ನೀವು ಹೊಸದಾಗಿ ಬಂದಿದ್ದೀರಿ ನಿಮ್ಗೆ ಜನ ಯಾವ ರೀತಿ ಮನ್ನಣೆ ಮಾಡ್ತಾರೆ ಸರ್ ನನಗೆ ಜನ ಹೇಳೋದು ಬದಲಾವಣೆ ಬೇಕು ಅಂತ ಆ ಬದಲಾವಣೆ ಹಲವಾರು ರೀತಿಗಳಿಂದ ಇದೇ ಕಾರಣಕ್ಕಂತ ಅಲ್ಲ ಹಲವರನ್ನ ನೋಡಾಗಿದೆ ಒಂದು ಹೊಸ ಮುಖ ಬೇಕು ಅಂತ ಮುಖ ಸ್ವಾರ್ಥದಿಂದ ಇಲ್ದಿದ್ದು ಜನರ ಸೇವೆ ಮಾಡುವಂತ ಒಂದು ಮುಖ ಬೇಕು ಅಂತ ಭಾವಿಸ್ತಾ ಇದ್ದಾರೆ ಅದನ್ನ ದೇವರು ನಿಜ ನನ್ನ ರೂಪದಲ್ಲಿ ಕಲಿಸಿ ದೇವರಿಗೆ ಜನರಿಗೆ ಒಳ್ಳೇದಾಗ್ಲಿ ಅಂತ ಅದ ದೇವರಿಚ್ಛೆ ಇರ್ಬೋದು ಅಥವಾ ನಾನು ಬಂದಿರೋದು ಗೊತ್ತಿಲ್ಲ ನನಗೆ ಈ ಜನರಿಗೆ ತುಮಕೂರಿನ ನಾಗರಿಕರಿಗೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಈಗ 2023 ಖಚಿತವಾಗಿ ನಾನೇ ಎಂಎಲ್ಎ ಆಗ್ತೀನಿ ಅಂತ ಹೇಳ್ತಾ ಇದ್ರಿ ಕನ್ಫರ್ಮ್ ಆಗಿ ಹೇಳ್ತಾ ಇದ್ರಿ ದೈವವಾಣಿ ಏನಾದ್ರು ನೋಡಿದ್ರೆ ಜನ ನನಗೆ ಕೈ ಹಿಡಿತಾರೆ ಎಂಎಲ್ಎ ಮಾತಾಡಲ್ಲ ವಾತಾವರಣ ನೋಡ್ತೀನಿ ದಿನ ಬೆಳಿಗ್ಗೆ ನಾನು ಇಲ್ಲಿ ದೇವರನ್ನ ಜಾಸ್ತಿ ನಂಬ್ತಿರಲ್ಲ ಅದಕ್ಕೋಸ್ಕರ ಏನಾದ್ರು ದೇವ್ರ ಏನಾದ್ರು ಜಿಲ್ಲಾಧ್ಯಕ್ಷರು ಬೊಮ್ಮನಳ್ಳಿ ಬಾಬು ಅವರು ಯಾರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ನಾನು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಲೀಂ ಅಹಮದ್ ಹೇಳಿದ್ದಾರೆ ಏನಂತ ಬೊಮ್ಮನಳ್ಳಿ ಬಾಬು ನಮ್ಮಲ್ಲಿ ಅರ್ಜಿ ಹಾಕಿಲ್ಲ ನಾನು ಹಾಕಿರೋದು ನಾನೇ ಹೇಳ್ತಾ ಇದ್ದೇನೆ ಆಮೇಲೆ ಅವ್ರ ಪಕ್ಷದ ಕಾರ್ಯಕರ್ತರನ್ನ ತಾವು ಸೆಳೆದು ಕಾಂಗ್ರೆಸ್ ಪಕ್ಷ ಡ್ಯಾಮೇಜ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಜಿಲ್ಲಾಧ್ಯಕ್ಷರ ನೇರ ಆರೋಪ ಇದೆ ಬರೋ ದಿನಗಳು ಒಳ್ಳೇದಾಗಿ ಬೆಳ್ಳಿ ಲೊಕೇಶನ್ ಆಡಿಯೋ ಮಾಡಿದ್ರು ಹಳೆ ವಿಷಯ ನಾನು ಮರ್ತೋಗೋಣ ಅಂತ ಇದ್ದೀನಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಅದು ತಪ್ಪಾಗಿತ್ತು ತಪ್ಪಂದ್ರೆ ನಾನು ಹೇಳಿದ ತಪ್ಪಲ್ಲ ಅರ್ಥ ಮಾಡ್ಕೊಂಡಿದ್ದು ತಪ್ಪು ವಿಡಿಯೋ ಇದೆ ಅಂತ ಹೇಳಿದ್ದಂತೂ ನಿಜಾನೇ ಸುಳ್ಳಲ್ಲ ಬಟ್ ಧರ್ಮಸ್ಥಳದ ಮಂಜುನಾಥನ್ ಮುಂದೆ ನೀನು ಸತ್ಯ ಮಾಡಪ್ಪ ನಾನು ರಿಲೀಸ್ ಮಾಡ್ತೀನಂತೆ ಅವ್ರು ಸತ್ಯ ಮಾಡಿದ್ರೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ನಾನು ಸುಮ್ಮನೆ ಏಕಾಏಕಿ ರಿಲೀಸ್ ಮಾಡ್ತೀನಿ ಅಂತ ನನ್ನ ಬಿಸ್ನೆಸ್ ಎಲ್ಲ ಬ್ಲಾಕ್ ಮೇಲ್ ನೀನು ಇಲ್ಲ ಅಂತ ಹೇಳಿದ್ರೆ ನಾನು ಸುಳ್ಗಾರ ಅಂದರೆ ಬಾರಪ್ಪ ಮಂಜುನಾಥನ್ ಮೇಲೆ ಆಣೆ ಮಾಡು ಆಣೆ ಮಾಡಿಬಿಟ್ಟು ನಿಜಾನಿ ನಾಣೆ ಮಾಡಿಬಿಟ್ರೆ ನಾನು ಆವತ್ತೇ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದು ಅಲ್ಲಿಗೆ ಸುಮ್ಮನೆ ಆಗಿದ್ದಾರೆ ವರಿಷ್ಠರು ಹೇಳಿದ್ದಾರೆ ಯಾವುದಾದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತ ಆ ಕಾರಣಕ್ಕೆ ಆವತ್ತಿಂದ ಇವತ್ತು ಗಂಟೆ ಯಾವ ಮತ ಅದ್ರ ಸುದ್ದಿ ನನ್ಗೆ ಹೋಗಿಲ್ಲ ತೆಗೆದಿಲ್ಲ ಸರಿನಾ ಅಲ್ಲಿಗೆ ಮುಕ್ತಾಯ ಆಗಿದೆ ಸರಿನಾ ಹಂಗಾಗಿ ಅದನ್ನ ಮತ್ತೆ ನಾವು ಚರ್ಚೆ ಮಾಡೋದು ಕಾಂಗ್ರೆಸ್ ನಾಯಕರಿದ್ದಾರೆ ಸರ್ ಪರಮೇಶ್ವರ್ ಆಗಿರ್ಬೋದು ರಾಜಣ್ಣ ಆಗಿರ್ಬೋದು ಟಿ ಬಿ ಜಯಚಂದ್ರ ಇತರ ಹಿರಿಯ ನಾಯಕರಿದ್ದಾರೆ ಕಾಂಗ್ರೆಸ್ ನವರು ಅವ್ರ ಜೊತೆ ಏನಾದ್ರೂ ಸಂಪರ್ಕದಲ್ಲಿದ್ದೀರಾ ನಾನು ಮೊನ್ನೆ ನಮ್ಮ ವಾಸನ ಅವ್ರ ತಂದೆ ತೀರೋಗಿದ್ರು ಸಾವು ಹೋಗಿದ್ದೆ ಜನ ಸಿಕ್ಕಿದ್ರು ಮಾತಾಡಿದೆ ಎಲ್ಲ ಕುತ್ಕೊಂಡು ಚರ್ಚೆ ಮಾಡಿದ್ವಿ ಸರಿನಾ ಆ ಸಾವು ದೊಡ್ಡ ಯಾವ ಬೇರೆ ಚರ್ಚೆ ಅಲ್ಲ ಒಳ್ಳೆ ದಿನಗಳು ಬರುತ್ತೆ ಅಂತ ಚರ್ಚೆ ಮಾಡಿದ್ವಿ
ಸರ್ ಈಗ ನಗರದಲ್ಲಿ ಜೆಡಿಎಸ್ ಹದಿನೈದನೇ ತಾರೀಕ್ ಮೇಲೆ ಇದಕ್ಕೆಲ್ಲ ಒಂದು ಅಂತಿಮ ತೀರ್ಮಾನ. ನಮ್ದು 10 ದಿನ 15 ದಿನ ಇದೆ. ಈ 10-15 ದಿನಕ್ಕೊಳಗೆ ಕೆಲವು ಡೆವಲಪ್ಮೆಂಟ್ಸ್ ಆಗುತ್ತೆ. ಈ ಡೆವಲಪ್ಮೆಂಟ್ಸ್ ಆಗಿದ ಮೇಲೆ ಖಂಡಿತ ನಿಮ್ಮನ್ನೆಲ್ಲ ಕರೆಸಿ ಮತ್ತೆ ನಾನು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀನಿ.